ಇಬ್ಬರು ತಮ್ಮ ರಾಜಕುಮಾರ್ ಅವರ ಗರ್ಭದಲ್ಲಿ ಹುಟ್ಟಿದ ಕಂಡ ಸಹೋದರರಾದ ಶ್ರೀ ರಾಜಕುಮಾರ್ ಅಭಿಮಾನಿಗಳ ಪಾಲಿಗೆ ಹುಟ್ಟಿದ ಆರೇಸಿ ಶ್ರೀಮದ ಕಾಣಿಕೆ ಮೂಲಕ ಕೆರೆಯೇರಿದ ಅದೃಷ್ಟವಂತ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಚಾರುಚಾಮರ ಪ್ರೇಮದ ಕಾಣಿಕೆ 1980 ವಸಂತ ಗೀತೆ, 81 ಭಾಗ್ಯವಂತ, 82 ಚಲಿಸುವ ಮೋಡಗಳು, 83 2 ನಕ್ಷತ್ರಗಳು, 85 ಭಕ್ತ ಪ್ರಹ್ಲಾದ ಹಾಗೂ ಬೆಟ್ಟದ ಹೂ, ಹೀಗೆ ಸಾಲು ಸಾಲಾಗಿ ಚಿತ್ರಗಳಲ್ಲಿ ಬಾಲನಟನಾಗಿ ಅಭಿನಯಿಸಿದ ಅಪ್ಪು. ಬೆಟ್ಟದ ಹೂವು ಚಿತ್ರಕ್ಕೆ ಬಾಲಕಲಾವಿದ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪಡೆದರೆ, 2 ಹಾಗೂ ಚಲಿಸುವ ಮೋಡಗಳು ಚಿತ್ರಕ್ಕೆ ಶ್ರೇಷ್ಠ ಬಾಲಕಲಾವಿದ ರಾಜ್ಯ ಪ್ರಶಸ್ತಿ ಪಡೆದರು. ಡಾಕ್ಟರ್ ರಾಜ್ ಎನ್ನುವ ಮಹಾನ್ ನಟರ ಎದುರು ನಟಿಸಿ ಸೈ ಎನಿಸಿಕೊಂಡವರು. ಕನ್ನಡಿಗರ ಮನೆ ಮಾತಾಗಿ ಆಗಿನ ಮಾಸ್ಟರ್ ಲೋಹಿತ್, ನಂತರದ ಮಾಸ್ಟರ್ ಪುನೀತ್, ಬಾಲಕಲಾವಿದನಾಗಿ ಪ್ರೇಕ್ಷಕರ ಹುಬ್ಬು ಇರುವಂತೆ ನಟಿಸಿದ ಅಮೋಘ ದೃಶ್ಯಗಳು ಕನ್ನಡ ಚಿತ್ರರಂಗದಲ್ಲಿ ಚಿರಸ್ಥಾಯಿ. ಕನ್ನಡದ ನಟ ಸಾರ್ವಭೌಮನಾದ ಅಪ್ಪನೆದುರು ನಟಿಸಿ ಅಪ್ಪು ತಂದೆಗೆ ತಕ್ಕ ಮಗ, ಹೀಗೆನಿಸಿಕೊಂಡಿದ್ದು ಈಗ ಇತಿಹಾಸ. ಚಿಕ್ಕಂದಿನಲ್ಲೇ ನಟನೆಯಲ್ಲಿ ಮಾತ್ರವಲ್ಲ ಗಾಯನದಲ್ಲೂ ಮನೆ ಮಾತಾದ ಅಪ್ಪು. ಬೆಳೆಯುವ ಪೈರು ಮೊಳಕೆಯಲ್ಲಿ ಎಂಬ ನಾಡ ನುಡಿಗೆ ಉದಾಹರಣೆಯಾದರು. ಮಗ ದೊಡ್ಡ ಕಲಾವಿದನಾಗುತ್ತಾನೆ ಎಂದು ಅಪ್ಪ ಅಮ್ಮನಿಗೆ ಆಗಲೇ ಭರವಸೆ ಇತ್ತು. ಡಿಪ್ಲೊಮಾ ಇನ್ ಸೈನ್ಸ್ ಓದಿ ಮುಗಿಸಿದ ಅಪ್ಪು 1999 ಡಿಸೆಂಬರ್ಗೆ ಗಾಯಕರಿಗೆ, ಛಾಯಾಗ್ರಾಹಕರಿಗೆ, ಸಾಹಸ ಕಲಾವಿದರಿಗೆ ಲೈಟ್ಮನ್ನಿಂದ ಹಿಡಿದು ಚಿತ್ರ ಪ್ರದರ್ಶಕ, ವಿತರಕ, ಅಷ್ಟೇ ಏಕೆ ಗೋಡೆಗೆ ಪೋಸ್ಟರ್ ಅಂಟಿಸುವವರ ತನಕ ಎಲ್ಲರೊಂದಿಗೂ ನಗು ನಗುತ್ತಾ ಆತ್ಮೀಯವಾಗಿ ಸೌಜನ್ಯದಿಂದ ವರ್ತಿಸುತ್ತಿದ್ದ ಅಪ್ಪುಗೆಯ ಪ್ರೀತಿಯ ಅಪ್ಪು ಅಜಯಾಮರ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮಾತ್ರವಲ್ಲದೆ ಇತರೆ ಎಲ್ಲಾ ಸಂಘ ಸಂಸ್ಥೆಗಳೊಂದಿಗೆ ಅಪ್ಪು ಅವರ ನಂಟು ಮರೆಯಲು ಸಾಧ್ಯವಿಲ್ಲ. ಕಾವೇರಿ ವಿವಾದ, ಹೊಗೆನಿಕಲ್, ಮಹದಾಯಿ ಮುಂತಾದ ಕನ್ನಡದ ಪರ ಹೋರಾಟಗಳಲ್ಲಿ ಮುಂದೆ ನಿಲ್ಲುತ್ತಿದ್ದುದನ್ನು ಕನ್ನಡಿಗರು ಮರೆಯಲು ಸಾಧ್ಯವಿಲ್ಲ. ಇಲ್ಲಿಯವರೆಗೂ ನಾವು ನೋಡಿದ ಅಪ್ಪು ಚಿತ್ರರಂಗದ ಪವರ್ ಸ್ಟಾರ್. ಇದರಿಂದಾಚೆಗೆ ಇಂದು ಜಗತ್ತೇ ತಿರುಗಿ ನೋಡುತ್ತಿರುವ ಅಪ್ಪು, ಬೇರೆ ಬೇರೆ ದೇಶಗಳ ಜನರ ಕಣ್ಣಲ್ಲಿ ನೀರು ತರಿಸಿದ ಅಪ್ಪು, ಕುರುಗೈದಾನಿ ಅಪ್ಪು, ಇವರತ್ನ ಮಾತ್ರವಲ್ಲ ಸೇವಾರತ್ನ ಅಪ್ಪು, ಸದ್ದಿಲ್ಲದೆ ಸಾವಿರಾರು ಬದುಕುಗಳಿಗೆ ಬೆಳಕಾದ ಅಪ್ಪು, ಸಾವಿನಲ್ಲೂ ಸಾರ್ಥಕತೆ ಮರೆದು ನೇತ್ರದಾನ ಮಾಡಿದ ಅಪ್ಪು, ಒಂದು ದೊಡ್ಡ ಸಂಸ್ಥೆ ಮಾಡಬಹುದಾದದನ್ನು ಒಬ್ಬ ವ್ಯಕ್ತಿಯಾಗಿ ಸಾಧಿಸಿದ ಅಪ್ಪು. ಅಬ್ಬ, ಬಿಎಂಟಿಸಿ ಬಸ್ ಹಾಗೂ ರಾಜ್ಯ ಚುನಾವಣಾ ಕಮಿಷನ್ಗೂ ಸಹ ರಾಯಭಾರಿಯಾಗಿ ಅವರ ಜನಪರ ಕಾಳಜಿಯನ್ನು ತೋರಿದ್ದಾರೆ. ಬಡ ಮಕ್ಕಳಿಗೆ ಶಿಕ್ಷಣ ನೀಡಲು ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಐಎಎಸ್, ಐಪಿಎಸ್ ತರಬೇತಿ ಶಾಲೆ ಸಹ ತೆರೆದಿದ್ದರು. ಪಿಆರ್ಕೆ ಎಂಬ ಸಂಸ್ಥೆಯಡಿ ಹೊಸ ಹೊಸ ಬಗೆಯ ಚಿತ್ರಗಳನ್ನು ತಯಾರಿಸುತ್ತಿದ್ದರು. ಹೊಸ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮದ ಸಂಭಾವನೆಯನ್ನು ಪರೋಪಕಾರಕ್ಕೆ ನೀಡಿದ 6 ಕನ್ನಡಿಗರ ಹೃದಯದ ಯುವರತ್ನ ಅನೇಕ ಗೀತೆಗಳನ್ನು ಹಾಡಿ ಹಣವನ್ನು ಆಶ್ರಮಗಳಿಗೆ ನೀಡುತ್ತಿದ್ದರು. ಸಾವಿರಾರು ಜನರಿಗೆ ವಿದ್ಯಾರ್ಜನೆ, ಮಕ್ಕಳ ವಿದ್ಯಾಭ್ಯಾಸ, ಗೋಶಾಲೆಗಳಿಗೆ, ವೃದ್ಧಾಶ್ರಮಕ್ಕೆ, ತಮ್ಮದೇ ಕುಟುಂಬದ ಶಕ್ತಿಧಾಮ ಆಶ್ರಮಕ್ಕೆ ತಮ್ಮ ಸಂಭಾವನೆಯ ಜನತೆಗೆ, ನಮ್ಮ ಅಭಿಮಾನಿಗಳಿಗೆ ನಮಸ್ಕಾರಗಳು. ಕೋಲಾರಕ್ಕೆ ಬಂದ ಸಂದರ್ಭದಲ್ಲಿ ಈ ಕಡೆ ಗಡಿಭಾಗದಲ್ಲಿ ನಾವೆಲ್ಲರೂ ಬದುಕ ಕಡಿಮೆ ಅಂತ ಹೇಳಿ ಇನ್ಮೇಲಿಂದ ಸುತ್ತಮುತ್ತ ಇರುವಂತ ಎಲ್ಲ ಊರುಗಳಿಗೂ ಖಂಡಿತವಾಗ್ಲೂ ಅವಾಗ ಬರ್ತಾನೆ ಇರ್ತೀವಿ, ನಿಮ್ಮ ನೋಡ್ತಾನೆ ಇರ್ತೀವಿ.
ಈ ಕಡೆ ಜಾಗದಲ್ಲೆಲ್ಲ ಓಡಾಡಿದಾಗ ನನಗೆ ನನ್ನ ತುಂಬಾ ಬಾಲ್ಯದ ನೆನಪು ಬರುತ್ತೆ. ನಮ್ಮ ತಂದೆಯವ್ರ ಜೊತೆ, ನಮ್ಮ ತಾಯಿಯವ್ರ ಜೊತೆ ತಿರುಪತಿಗೆ ಹೋಗ್ಬೇಕಾದ್ರೆ ಪ್ರತಿ ಸಲನೂ ಇದೇ ರೋಡಲ್ಲಿ ಹೋಗ್ತಾ ಇದ್ವಿ. ಮೆಲ್ಗಾಡ್ಲಲ್ಲಿ ಒಂದು ನರಸಿಂಹಸ್ವಾಮಿ ದೇವಸ್ಥಾನ ಇತ್ತು, ಅಲ್ಲಿ ಬರ್ತಾ ಇದ್ರು ನಮ್ಮ ತಂದೆಯವರು. ಅದೇ ರೀತಿ ಇವತ್ತು ನಿಮ್ಮೂರಿಗೆ ಬಂದು ನಿಮ್ಮನ್ನೆಲ್ಲ ನೋಡಕ್ ಅವಕಾಶ ಮಾಡಿಕೊಟ್ಟಿದ್ದು ಕಾಶಿ ವಿಶ್ವನಾಥನ ದೇವಸ್ಥಾನ. ಅಲ್ಲಿ ಕರೆಸಿದ್ದು ನನ್ನನ್ನು ನನ್ನ ಗೆಳೆಯರಾದ ದೇವರಾಜ್ ಅವರು. ಅವ್ರು ಬಂದು ಹೇಳಿದ್ರು ಈ ಥರ ಬರಬೇಕು, ದೇವಸ್ಥಾನ ಕಟ್ಸಿದ್ದೀವಿ ಅಂತ. ನಾನು ಖಂಡಿತ ಬರ್ತೀನಿ ಅಂತ ಹೇಳಿದೆ. ಅದೇ ರೀತಿ ಇಲ್ಲಿ ಬಂದಿದ್ದೀನಿ ಕೂಡ. ಅದಾದ್ಮೇಲೆ ಇನ್ನೊಂದು ನೆನಪು ಬರೋದೇನೆಂದ್ರೆ, ಅಣ್ಣಾ ಬ್ಯಾಂಡ್ ಅನ್ನೋ ಸಿನಿಮಾ ಬಂದು ಸಾಕಷ್ಟು ಇಲ್ಲಿ KGF ಅಲ್ಲಿ ಮತ್ತೆ ಕೋಲಾರಲ್ಲಿ ಶೂಟ್ ಮಾಡಿದ್ವಿ. ನನಗೆ ಆ ಊರಿನ ಹೆಸರು ಗೊತ್ತಾಗ್ತಿಲ್ಲ. ಸ್ವಲ್ಪ ಮುಂದ್ಗಡೆ ಲೆಫ್ಟ್ ಸೈಡ್ ಅಲ್ಲಿ ಯಾರಾದ್ರೂ ಇದ್ದಾರೆ ಅಲ್ಲಿ ನಂಬರ್ ಒಂದು ಲೆಫ್ಟ್ ತಗೊಂಡು ಈ ಬಂಡೆಗಳ ಮೇಲೆ ಹೋಗ್ಬೇಕು ಊರು. ತೇರಳ್ಳಿ ಜಾಗದಲ್ಲಿ ನಮ್ದೊಂದು ಪುಟ್ಟು ಮನೆ ಇಟ್ಕೊಂಡು ಅಲ್ಲೆಲ್ಲ ಶೂಟಿಂಗ್ ಮಾಡಿದ್ವಿ. ಅದಾದ ನಂತರ ಅಲ್ಲಿ ಒಂದು ಈ ಆಕ್ಟಿಂಗ್ ಟ್ರೈನಿಂಗ್ ಸ್ಕೂಲ್ ಕೂಡ ಇದೆ, ಅಲ್ಲೆಲ್ಲ ಬಂದು ಸುತ್ತಮುತ್ತ ಶೂಟಿಂಗ್ ಮಾಡ್ಕೊಂಡೋದ್ವಿ. ಸೊ ಅದೇ ರೀತಿ ಇವತ್ತು ಇಲ್ಲಿ ಬಂದಿದ್ದೀವಿ, ನಿಮ್ಮನ್ನೆಲ್ಲ ನೋಡಕ್ ಒಂದು ಅವಕಾಶ ಆಗಿದೆ. ಇಲ್ಲೆಲ್ಲಾರ್ಗು ಕೇಳ್ಕೊಂಡ್ರೆ ಇದು ಕರ್ನಾಟಕ, ಕನ್ನಡ ಸಿನಿಮಾಗಳನ್ನ ಹೆಚ್ಚಾಗಿ ನೋಡಿ. ಕನ್ನಡೀರ್ನ ಚೆನ್ನಾಗಿ ಬೆಳೆಸಿ, ನಮ್ಮ ಭಾಷಾ ಅಭಿಮಾನದ ಮೇಲೆ ಪ್ರೀತಿ ವಿಶ್ವಾಸ ಹಾಗೇ ಇರಲಿ ಅಂತ ಕೇಳ್ಕೊಂತೀನಿ. ಬರ್ತಾ ಇರ್ತೀವಿ, ಬರ್ತಾನೆ ಅಂತ ಕಾಂಟ್ ಹೆಲ್ಪ್. ಪರವೇಶ್ ಗುಬ್ಬಿ ಅವರು ವೇದಿಕೆಯಲ್ಲಿ ಪಂಚಕುಂಚದಲ್ಲಿ ಮೂಡಿಸಿರುವಂತಹ ಈ ಒಂದು ಫೋಟೋನ ಚಂದನ್ ಗೌಡರಿಗೆ ಸಮರ್ಪಿಸ್ತಾ ಇದ್ದಾರೆ. ನಗುಮುಗದ ಒಡೆಯನಿಗೆ, ಅರಸನಿಗೆ, ನನಗೊಂದು ಫೋಟೋ ಬೇಕಿತ್ತು ಜೊತೆಗೆ. ಬಹಳ ಬ್ಯೂಟಿಫುಲ್ ಆಗಿ ಬರ್ದಿದ್ದಾರೆ. ಪರಮೇಶ್ ಗುಬ್ಬಿ ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ ಬರ್ಲಿ. ಯಾಕೆ ಗೊತ್ತಾ ಸ್ನೇಹಿತರೆ, ಯಾವುದೇ ಗುರುಗಳಿಂದ ಕಲಿತಿರುವಂತ ವಿದ್ಯೆ ಇದಲ್ಲ. ಪಂಚಕುಂಚ ಕಲಾವಿದ ಭಾರತದಲ್ಲಿ ಇರೋದು ಇದ್ರೆ ಅದರಲ್ಲಿ ಒಬ್ರು ನಮ್ಮ ಕನ್ನಡಿಗ ಹೆಮ್ಮೆಯ ಪರಮೇಶ್ ಗುಬ್ಬಿ. ಅಪ್ಪಟ ಗ್ರಾಮೀಣ ಪ್ರತಿಭೆ ಅನ್ನೋದು ಇನ್ನೊಂದು ಖುಷಿಯ ಸಂಗತಿ. ಧನ್ಯವಾದಗಳು ಪರಮೇಶ್. ಈಗ ನಮ್ಮ ಕೋಲಾರದ ಒಂದು ಬಂದಿ ಸಾಹೇಬ್ರ ಬರ್ರಪ್ಪ.